ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎಯುಟಿಯುಸಿ ವತಿಯಿಂದ ಬೆಳಗಾವಿ ಜಿಲ್ಲಾ ಮಟ್ಟದ ಆಶಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಕಳೆದ 15 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಗ್ರಾಮ ಮಟ್ಟದಲ್ಲಿ, ನಗರದ ಕೊಳಚೆ ಪ್ರದೇಶಗಳಲ್ಲಿ ಜನಸಾಮಾನ್ಯರು ಮತ್ತು ಆರೋಗ್ಯ ಇಲಾಖೆಯ ಕೊಂಡಿಯಾಗಿ ಅತ್ಯಂತ ಸಮರ್ಪಕವಾಗಿ ಇವತ್ತು ಪ್ರಶಂಸನೀಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಂತೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರೇ ಸಾಮೂಹಿಕ ಆರೋಗ್ಯ ನಾಯಕರು ಅನ್ನುವಂಥ ಬಿರುದು ಕೂಡ ಕೊಟ್ಟಿದ್ದಾರೆ. ನೀವೆಲ್ಲ ಗಮನಿಸ್ತಿರೋ ಹಾಗೆ ಇವತ್ತು ಹಗಲು ರಾತ್ರಿ ಇವತ್ತು ಶಿಶು ಮರಣ, ತಾಯಿ ಮರಣ ತಪ್ಪಿಸೋದ್ರಲ್ಲಿ ಅತ್ಯಂತ ಮಹತ್ವ ಪಾತ್ರನ ವಹಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವ್ರದ್ದು ದುಡಿದಷ್ಟು ಇವತ್ತು ಕೈಗೆ ಹಣ ಬರ್ತಾ ಇಲ್ಲ ಅನ್ನೋದು, ಇವರು ಗೌರವಧನ ಪ್ರೋತ್ಸಾಹಧನ ಅಂತ ಏನಿದೆ ಅದು ಕೈಗೆ ಬರದೇ ಇರೋದು ಅತ್ಯಂತ ನೋವಿನ ವಿಷಯ ಆಗಿದೆ. ಪ್ರತಿ ತಿಂಗಳು ಏನು ಕೆಲಸ ಮಾಡ್ತಾರೆ ಅದನ್ನು ಒಂದು RCH ಪೋರ್ಟಲ್ಗೆ ಅಂತಂದು ಹೇಳಿ ಎಂಟ್ರಿ ಮಾಡ್ತಾರೆ. ಆದರೆ ಅದು ಎಂಟ್ರಿ ಮಾಡೋರು ಯಾರೂ ಇಲ್ಲ. ಕೆಲಸ ಮಾಡೋವಂಥವ್ರು ಇವರು, ಫೀಡ್ ಮಾಡೋರು ಇನ್ಯಾರು. ಹೀಗಾಗಿ ನಾವು ದುಡಿದಷ್ಟು ಬರದೇನೆ, ನಾವು ದುಡ್ದಂಥ ವೇತನನ ಪಡಿಲಾರ್ದೇ ಹಲವಾರು ವರ್ಷಗಳಿಂದ ಈ ಸಮಸ್ಯೆನ ನಾವು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಇಲಾಖೆಗೆ ಕೇಳ್ತಾ ಇರೋದು, ಕರ್ನಾಟಕ ಸರ್ಕಾರಕ್ಕೆ ಇಲ್ಲಿಂದ ನಾವು ಒತ್ತಾಯ ಮಾಡ್ತಾ ಇರೋದು, ಇವ್ರು ಮಾಡುವಂಥ ಸೇವೆ ಇವತ್ತು ಅತ್ಯಂತ ಮಹತ್ವಪೂರ್ಣ ಆಗಿದೆ. ಇವರಿಗೆ ಕನಿಷ್ಠ ಒಂದು 15,000 ರೂಪಾಯಿ ನಿಗದಿ ಮಾಡಬೇಕು. ಈಗಾಗಲೇ ಈ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಭರವಸೆ ಕೂಡ ನೀಡಿದ್ರು. ಇವರಿಗೆ ನಿಗದಿತವಾಗಿ ರಾಜ್ಯ ಸರ್ಕಾರದಿಂದ 5,000 ಇದೆ, ಅದನ್ನು 8,000 ಮಾಡ್ತೀವಿ ಅಂತೇಳಿ. ಅದ್ರ ಜೊತೆಗೆ ಇವ್ರು ಮಾಡೋವಂಥ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಕನಿಷ್ಠ 12,000 ಮಾಡ್ತಾರೆ ಇವರು. ಒಟ್ಟು ಸೇರಿಸಿ ಇವತ್ತು 15,000 ರೂಪಾಯಷ್ಟು ಇವರಿಗೆ ಜಾರಿ ಮಾಡಬೇಕನ್ನೋದು ನಮ್ಮ ಒಂದು ಪ್ರಮುಖ ಬೇಡಿಕೆಯಾಗಿದೆ. ಈಗ ಅವ್ರಿಗಿರುವಂಥದ್ದು ಬರೀ 7,000 ಅಷ್ಟು ಕೈಗೆ ಬರ್ತಾ ಇದೆ. ದುಡಿಯೋ ಅಂಥದ್ದು 12,000 ನಾವು ದುಡಿತಿದ್ದೀವಿ ಸರ್. ಅದು ಒಂದು ಪೋರ್ಟಲ್ ಅಂತ ಮಾಡಿದ್ದಾರೆ, ಆ ಪೋರ್ಟಲಲ್ಲಿ ಎಂಟ್ರಿ ಆಗ್ದೇ ನಾವು ದುಡಿದಷ್ಟು ಬರ್ತಾ ಇಲ್ಲ. ಅದು ಯಾರು ಬಾಯಿಗೆ ಹೋಗುತ್ತೋ ಗೊತ್ತಿಲ್ಲ ನಮಗೆ. ಕೆಲಸ ಮಾಡಿಸ್ಕೋತಾ ಇದ್ದಾರೆ, ಅದು ದುಡ್ಡು ಬರ್ತಾ ಇಲ್ಲ ನಮಗೆ. ಅತ್ಯಂತ ನೋವಿನ ವಿಷಯ. ನಾವು ಎಕ್ಸ್ಟ್ರಾ ಕೇಳೋದು ಪಕ್ಕಕ್ಕಿರಲಿ, ನಾವು ದುಡ್ದಿದ್ದು ಕೊಡ್ರಿ ಅಂತ ಕೇಳಕ್ ಬಂದಿದ್ದೀವಿ. ನಾವು ಇಂಥ ಹಲವಾರು ವರ್ಷದಿಂದ ನಷ್ಟ ಆಗಿದೆ, ನಷ್ಟ ಆಗಿರೋದನ್ನು ಅದನ್ನು ವಾಪಸ್ ದುಡ್ದಿದ್ದೀನ ಅಂತ ಕೇಳಕ್ ಬಂದಿದ್ದೀವಿ. ಅದು ಬಿಟ್ಟು ಇವತ್ತು ಮೊಬೈಲ್ಗಳು ಕೊಟ್ಟಿಲ್ಲ, ಕರೆನ್ಸಿ ಇಲ್ಲ, ಆದರೂ ಕೂಡ ಮೊಬೈಲಲ್ಲಿ ಕೆಲಸ ಮಾಡ್ರಿ ಅಂತಾರೆ. ನಾವು ಬರೋ ಅಂಥ 6,000 ರೂಪಾಯಿ ದುಡ್ಡಲ್ಲಿ 10,000-15,000 ರೂಪಾಯಿ ಮೊಬೈಲ್ ತೊಗೊಂಬಂದು ಸಾಲ ಮಾಡಿ EMI ಮಾಡಿ ಮೊಬೈಲಲ್ಲಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಏನಾದರೂ ದುಡ್ಡು ಕೊಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಮತ್ತೆ ಮತ್ತೆ ಸರ್ವೆಗಳು ಮಾಡಿಸ್ತಾರೆ. ಎಷ್ಟೋ ಜನ ಇವ್ರ ಕೆಲಸಕ್ಕೆ ತೊಗೊಂಡಾಗ 15 ವರ್ಷದ ಹಿಂದೆ 8ನೇ ಕ್ಲಾಸ್ ಓದಿದವರು ಇದ್ದಾರೆ. ಮೊಬೈಲ್ ಆಪರೇಟ್ ಮಾಡಕ್ಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಕೆಲಸ ಸಾಕು, ಫೀಲ್ಡಲ್ಲಿ ಮಾಡಿ ಅಂತ ಹೇಳಿ ಕರೆದಿದ್ದಾರೆ. ಅಂತ ಆ ರೀತಿ ಕೆಲಸ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಕೇಳ್ತಾ ಇರೋದು ಇವತ್ತು ಸರ್ಕಾರ ಕನಿಷ್ಠ 15,000 ರೂಪಾಯಿ ನಿಗದಿ ಆಗಬೇಕು. ಅದೇ ರೀತಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಅದನ್ನು ಬಗೆಹರಿಸಬೇಕು, ಸುಗಮವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಹಂತದಲ್ಲಿ ಮಾಡಬೇಕಾಗಿರೋ ಸಾಕಷ್ಟಿದೆ, ಸರ್ಕಾರಕ್ಕೆ ಕಳಿಸ್ಬೇಕಾಗಿರೋದು ಕಳಿಸಿ. ನಾವು ಆರೋಗ್ಯ ಇಲಾಖೆಯ ಒಂದು ಆಧಾರ ಸ್ತಂಭಗಳಾಗಿದ್ದೀವಿ, ನಾವು ಕೂಡಲೇ ಬಗೆಹರಿಸಿ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಡಿ ನಾಗಲಕ್ಷ್ಮಿ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ, AIUTUC.